ಸಿಂಹಾಸನ ಅವರ ಗಾಡಿ ಇದ್ದಂಗಿದೆ ಅಲ್ಲ ಇದು ಇಲ್ಲಿ ಯಾಕೆ ನಿಂತಿದೆ ಶ್ರೀನಿವಾಸ್ ನೀವು ಎಷ್ಟು ಎಫಿಷಿಯಂಟ್ ಎಷ್ಟು ಬ್ರಿಲಿಯಂಟ್ ಅನ್ನೋದನ್ನ ರಾಜಶೇಖರ್ ನನ್ನ ಹತ್ರ ಹೇಳ್ತಿದ್ರು ಆ ಮಾತುಗಳನ್ನ ನಮ್ಮ ದಣಿಗಳು ಕೇಳಿಸ್ಕೊಂಡ್ಬಿಟ್ಟು ಅಂತ ಒಂದು ಕೇಪಬಲ್ ಹ್ಯಾಂಡ್ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಹಠ ಹಿಡಿದ್ಬಿಟ್ರು ಅದಕ್ಕೆ ರೀ ನಿಮ್ಮನ್ನ ಕರೆಸಿರೋದು ನೋಡಿ ಶ್ರೀನಿವಾಸ್ ನನಗೆ ಮೊದಲಿಂದ ಕೆಲಸ ಚೆನ್ನಾಗಿ ಮಾಡೋರು ಕಂಡ್ರೆ ನನಗೆ ತುಂಬಾ ಇಷ್ಟ ನನ್ನ ಕಂಪನಿ ನಡೀತಾ ಇರೋದೇ ಕೆಲಸಗಾರರಿಗೋಸ್ಕರ ನೋಡಿ ನಾನು ಕಂಪನಿಯಿಂದ ಹಣ ಸಂಪಾದನೆ ಮಾಡಬೇಕು ಗೌರವ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ನನಗೆ ಬೇರೆ ಯಾವ ವ್ಯವಹಾರಗಳು ಇದ್ದಾವೆ ಶ್ರೀನಿವಾಸ ಅಯ್ಯನವರೇ ನಾನು ಈ ಕಂಪನಿಗೆ ಬಂದ ಮೇಲೆ ಆ ಸೂರ್ಯಪ್ರಕಾಶ್ ಅವರ ಸಿಕ್ತಿ ಸಂಬಳಕ್ಕಿಂತ ಎರಡಷ್ಟು ಸಂಬಳ ನನಗೆ ಸಿಗ್ತಾ ಇದೆ ಈಗ ನಮ್ಮ ದಣಿಗಳು ಒಂದು ಹೊಸ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ ಆ ಬ್ರಾಂಚ್ ಗೆ ನಿಮ್ಮಂತ ಒಬ್ಬ ಮ್ಯಾನೇಜರ್ ನ ಅಪಾಯಿಂಟ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ ರಾಜಶೇಖರ ಸಿಲ್ಲಿ ತರ ಮಾತಾಡಬೇಡಕಣ ನಿಮ್ಮಂತ ಒಳ್ಳೆ ಮ್ಯಾನೇಜರ್ ಅಂತ ಯಾಕೋ ಹೇಳ್ತೀಯಾ ನೀವೇ ಆ ಕಂಪನಿ ಮ್ಯಾನೇಜರ್ ಆಗಿ ಅಂತ ಹೇಳಬೇಕು ತಾನೆ ಪಾಪ ಕಣ ಅವ್ರು ಅಲ್ಲ ಕಣ ಆ ಸೂರ್ಯಪ್ರಕಾಶ್ ಕಂಪನಿಲಿ ನಿನ್ನ ಸ್ಟ್ಯಾಂಡಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕಾದವರವರು ಈಗ ನೋಡು ಇವ್ರಿಗಿಂತಲೂ ಜೂನಿಯರು ಸಬ್ ಜೂನಿಯರ್ ಆಗಿರುವಂತ ಅಮೃತನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಾಣಂಗೆ ಅದಕ್ಕೆಪ್ಪ ಅವರ ಸಾಮರ್ಥ್ಯಕ್ಕೆ ಅವರ ಕೆಪಾಸಿಟಿಗೆ ಸರಿಯಾದ ಕೆಲಸ ಕೊಡಬೇಕು ಅಂತಾನೆ ನಾವಿಲ್ಲಿ ಕರ್ಕೊಂಬಂದಿರೋದು ಅಲ್ವಾ ದಣಿ ಖಂಡಿತ ಕೊಡ್ತೀನಿ ರೇ ಶ್ರೀನಿವಾಸ್ ನಾನು ಕಂಪ್ನಿಗೆ ಬರ್ತೇನೆ ಅಂದ್ರಿ ಸರ್ ಅದು ಸರ್ ಅದು ಶ್ರೀನಿವಾಸ್ ನೋಡ್ರಿ ದಯವಿಟ್ಟು ನಿಮ್ಮ ಅನುಮಾನಗಳನ್ನ ಬಿಟ್ಟುಬಿಡಿ ನೋಡಿ ಆ ಕಂಪ್ನಿಗಿಂತಲೂ ನಮ್ಮ ದಣಿಗಳ ಕಂಪ್ನಿಲಿ ನಿಮಗೆ ಎರಡರಷ್ಟು ಗೌರವ ಸಂಪಾದನೆ ಜಾಸ್ತಿ ಇರುತ್ತೆ ಅಲ್ರಿ ಶ್ರೀನಿವಾಸಯ್ಯ ಏನ್ರಿ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ ಒಪ್ಕೊಳ್ಳಿಯಪ್ಪ ಆಗ್ಲಿ ಸರ್ ಹೆಚ್ಚಿಗೆ ಸಂಬಳ ಹೆಚ್ಚಿಗೆ ಗೌರವ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಕಂಪ್ನಿ ಸೇರಕ್ಕೆ ಒಪ್ಪಿಗೆ ಇದೆ ಅಂತಾಯ್ತು ರೇ ರಾಜಶೇಖರ್ ಅದಕ್ಕೂ ಮುಂಚೆ ಇವರಿಂದ ನಮ್ಗೆ ಆಗ್ಬೇಕಾದ ಕೆಲಸ ಏನು ಅಂತ ಹೇಳಿ ಹೇಳ್ತೀನಿ ಸರ್ ನೋಡಿ ಶ್ರೀನಿವಾಸಯ್ಯ ಏನಿಲ್ಲ ನಿಮ್ಮಿಂದ ನಮಗೊಂದೀಗ ಚಿಕ್ಕ ಸಹಾಯ ಆಗಬೇಕು ಅಷ್ಟೇ ಈಗ ಸೂರ್ಯಪ್ರಕಾಶ್ ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ನ ಡೀಟೇಲ್ಸ್ನ ನೀವು ನಮಗೆ ತಂದುಕೊಡ್ಬೇಕು ಅಷ್ಟೇ ಆಮೇಲೆ ನಮ್ಮ ಬ್ರಾಂಚಿನ ಮ್ಯಾನೇಜರು ನೀವೇ ಏನು ರಂಗರಾಜ ನೀವು ಟೆನ್ಷನ್ ತಗೋಬೇಡಿ ಶ್ರೀನಿವಾಸ್ ಟೆನ್ಷನ್ ತಗೋಬೇಡಿ ನೀವು ಏನೇ ಡೀಟೇಲ್ಸ್ ತಂದುಕೊಟ್ರು ಅಮೃತನೇ ತಂದುಕೊಟ್ಲು ಅಂತ ಅಮೃತನ ಮೇಲೆ ಆಪಾದನೆ ಆಗ್ತೀವಿ ಹೇಗಿದ್ರು ಅಮೃತನ ತಂಗಿ ನಮ್ಮ ದಣಿಗಳು ಸೊಸೆ ಅಲ್ವಾ ಟೆನ್ಷನ್ ತಗೋಬೇಡಿ ನೀವು ಏನು ಶ್ರೀನಿವಾಸಯ್ಯ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ನೀವೇನು ಯೋಚನೆ ಮಾಡಬೇಡಿ ಧೈರ್ಯ ಹೋಗ ನಿಮ್ಗೇನು ಆಗೋದಿಲ್ಲ ನಾವಿದ್ದೀನಿ ನಿಮ್ಮ ಜೊತೆ ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ ನೋಡಿ ಹೇಗಿರುತ್ತೆ ಗೊತ್ತಾ ಶ್ರೀನಿವಾಸಯ್ಯ
ವಸಂತವರೇ ವಸಂತವರೇ ನಿಮಗೆ ಒಂದು ವಿಷಯ ಹೇಳಬೇಕು ಹೇಳಬೇಕು ಅನ್ನೋಕ್ಕಿಂತ ನೀವು ಅದನ್ನ ನೋಡಬೇಕು ರೀ ಏನ್ ವಿಷಯ ಹರೀಶ್ ಅವರೇ ಈ ಹಳೆ ಮ್ಯಾನೇಜರ್ ರಾಜಶೇಖರ್ ಇದ್ದಾಗ ನಮ್ಮ ಶ್ರೀನಿವಾಸ್ ಅಯ್ಯನವರಿಗೂ ರಾಜಶೇಖರ್ಗೂ ಆಗ್ತಾ ಇರಲಿಲ್ಲ ಅಲ್ವಾ ಆ ರಾಜಶೇಖರ್ ವಿರೋ ದುರ್ಬುದ್ಧಿಗೆ ಅವನಿಗೆ ಯಾರನ್ನ ಕಂಡ್ರೂ ಆಗ್ತಿರಲಿಲ್ಲ ಅದರಲ್ಲೂ ಶ್ರೀನಿವಾಸ್ ಅಂತ ಒಳ್ಳೆ ವ್ಯಕ್ತಿಗೆ ಅವನನ್ನ ಸಹಿಸಿಕೊಳ್ಳೋದು ತುಂಬಾನೇ ಕಷ್ಟ ನಿಜ ಸಜ್ಜನರು ದುರ್ಜನರನ್ನ ಸಹಿಸಿಕೊಳ್ಳೋದಿಲ್ಲ ಅಲ್ವಾ ಖಂಡಿತ ನೋಡಿ ಇಲ್ಲಿ ಶ್ರೀನಿವಾಸ್ ಅಯ್ಯನವರಂತ ಸಜ್ಜನ ರಂಗರಾಜು ಅಂತ ದುರ್ಜನ ಹೇಗೆ ಒಂದಾಗಿದ್ದಾರೆ ಅಂತ ಶೇಖರ್ ಸರಿ ಇಲ್ಲ ಹಾಗೆ ಹೀಗೆ ಅಂತಲ್ಲ ಅದೆಲ್ಲ ಹೇಳ್ತಿದ್ದ ಇವ್ರು ಮೂರ್ ಜನ ಹೇಗ್ ಜೊತೆಗಿದ್ದಾರೆ ವಸಂತ ಅವರೇ ಆಗ್ಲೇ ಹೇಳಲಿಲ್ವಾ ಸಜ್ಜನರು ದುರ್ಜನರು ಹೇಗ್ ಒಂದಾಗಿದ್ದಾರೆ ಅಂತ ಇದನ್ನ ಅಮೃತಂಗ್ ತೋರಿಸಿದ್ರ ಅಮೃತ ಅವ್ರು ತೋರಿಸಿದ್ರೆ ಅನ್ನೆಸೆಸರಿಯಾಗಿ ಶ್ರೀನಿವಾಸ ಅಯ್ಯನವರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರೆ ಅದಕ್ಕೆ ತೋರಿಸಲಿಲ್ಲ ಆದರೆ ಇದನ್ನು ನೋಡಿಕೊಂಡು ವಿಷಯ ತಿಳ್ಕೊಂಡು ಹಾಗೆ ಸುಮ್ಮನೆ ಇರೋದಕ್ಕೂ ನನಗಾಗಲಿಲ್ಲ ಅದಕ್ಕೆ ನಿಮ್ಗೆ ತೋರಿಸಿದೆ ವಸಂತಿ ಅವರೇ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು ಬೆಂಕಿ ಇಟ್ಟರೆ ಎಲ್ಲ ಹಾವುಗಳು ಹೊರಬರುತ್ತೆ ವಸಂತಿ ನೆನಪಿದೆಯಾ ನಿನಗೆ ಮೊದಲನೇ ಸಲ ನಾನು ನಿಮ್ಮ ಮನೆಗೆ ಬಂದಾಗ ಮನೆಯೊಳಗೂ ಸೇರಿಸಲಿಲ್ಲ ನೀನು ಒಂದು ಲಾಟ ನೀರು ಕೊಡಲಿಲ್ಲ ಸ್ವೀಟ್ ಕೊಟ್ಟಿದ ತಕ್ಷಣ ನೀವೇ ಅರ್ಥ ಮಾಡ್ಕೋಬೇಕು ಅಲ್ವಾ ನನಗೆ ಸ್ವಲ್ಪ ತಲೆಗೆ ಬೇಗ ಹತ್ತಲ್ಲ ಸ್ವೀಟ್ ಕೊಟ್ಟಾಗಲೇ ಅರ್ಥ ಮಾಡ್ಕೋಬೇಕಿತ್ತು ವಸಂತಿ ನೀನು ಇಷ್ಟು ಪ್ರೀತಿಯಿಂದ ಮಾತಾಡಿ ಸ್ವೀಟ್ ಕೊಟ್ಟಲ್ಲ ಈ ಸ್ವೀಟ್ಗೆ ಇನ್ನಷ್ಟು ಸಿಹಿ ಜಾಸ್ತಿ ಆಗಿದೆ ವಸಂತಿ ನೀನು ನನ್ನ ಜೊತೆ ಈ ಸ್ವೀಟ್ ತಿನ್ನಬೇಕು ತಿನ್ಬೋದು ಸರ್ ಆದರೂ ಆದರೂ ಇನ್ನೇನು ವಸಂತ ಅದು ನೀವು ರಾಜಶೇಖರನ್ ಮೀಟ್ ಆಗಿದ್ರಂತೆ ಹಾಗಂತ ಯಾರೋ ಹೇಳಿದ್ರು
ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ. ನೋಡು ವಸಂತಿ, ರಾಜಶೇಖರ್ ಜೊತೆ ಮೊದಲಷ್ಟು ಫ್ರೆಂಡ್ಶಿಪ್ ಇಲ್ಲ, ವಿಶ್ವಾಸನೂ ಇಲ್ಲ. ಒಂದು ವ್ಯವಹಾರ ಬ್ಯಾಲೆನ್ಸ್ ಇದೆ, ಅದು ಮುಗಿಯೋವರೆಗೂ ಅವನ ಭೇಟಿ ಆಗಲೇಬೇಕು. ನೋಡು, ನಿನಗೆ ಬೇಡದೇ ಇರೋದು ನನಗೆ ಬೇಕಿಲ್ಲ. ಆದಷ್ಟು ಬೇಗ ಅವನ ಕಟ್ ಮಾಡಿಬಿಡ್ತೀನಿ. ಮತ್ತೆ ಆ ರಾಜಶೇಖರನ್ ಜೊತೆ ನಮ್ಮ ಆಫೀಸ್ ಶ್ರೀನಿವಾಸ ಏನವ್ರು ಇದ್ರಂತೆ, ಅವರಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ರೆ ಆಫೀಸ್ನಲ್ಲೆಲ್ಲ. ನೀನು ಯಾಕೆ ಈ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂತೀಯ? ನಮ್ಮ ವ್ಯವಹಾರ ಏನು ಗೊತ್ತಾಗಲ್ಲ ಬಿಡು. ಹೌದು, ಶ್ರೀನಿವಾಸ ಏನವ್ರು ಯಾಕೆ ರಾಜಶೇಖರ್ ಜೊತೆಗಿದ್ರು? ಅದೊಂದು ದೊಡ್ಡ ಸಂಚು, ನಿನಗೆ ಹೇಳಿದ್ರು ಗೊತ್ತಾಗಲ್ಲ. ದೊಡ್ಡ ದೊಡ್ಡ ತಲೆಗಳೆಲ್ಲ ಸೇರಿದೆ ಆ ಸೂರ್ಯಪ್ರಕಾಶ್ ಕಂಪ್ನಿ ನಿಲ್ದಾಗ ಮಾಡೋಕ್ಕೆ. ಅದು ಬಿಟ್ಟಾಕು ವಸಂತಿ. ಸ್ವೀಟ್ ಕೊಟ್ಟಿದ್ಯಾ? ಸ್ವೀಟಾಗಿ ಏನಾದರೂ ಮಾತಾಡಬಾರ್ದ? ಏ ಆಶಾ, ಯಾಕೆ ಅವನು ಅಷ್ಟೊಂದು ಅಳ್ತಾ ಇದ್ದಾನೆ? ಸಮಾಧಾನ ಮಾಡಬಾರ್ದ? ನನ್ನ ಹಣೆ ಬರ ಚೆನ್ನಾಗಿದ್ಯೋ ಇಲ್ವೋ, ನಾನ್ ತೇಳ್ತೀನೋ ಮುಳುಗ್ತೀನೋ ಅಂತ ತಿಳ್ಕೊಂಬರಕ್ಕೆ ಲಾಯರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಎಷ್ಟೊತ್ತಿಗೆ ಬಂದ್ರೆ ನಿನಗೇನೆ ಇಷ್ಟಕ್ಕೂ? ಆ ಲಾಯರ್ ಏನು ಫ್ರೀ ಆಗಿರ್ತಾನ? ಸಿಕ್ಕಾಪಟ್ಟೆ ಬ್ಯುಸಿ. ಅವನು ಮಧ್ಯಾಹ್ನ ಫ್ರೀ ಆಗ್ತಾನೋ, ರಾತ್ರಿ ಫ್ರೀ ಆಗ್ತಾನೋ, ಮಧ್ಯರಾತ್ರಿ ಫ್ರೀ ಆಗ್ತಾನೋ, ಆವಾಗ ಮೀಟ್ ಮಾಡ್ಕೊಂಬರ್ಬೇಕು. ಏಯ್, ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳೋದು, ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳೋದು, ನಿನ್ಗೆ ಯಾಕೆ ಇದೆಲ್ಲ? ಅಯ್ಯೋ, ಹಾಗಲ್ಲ ರೀ, ಮನೇಲಿ ದಿನಸಿ ಸಾಮಾನು ಏನೇನೂ ಇಲ್ಲ, ತೊಗೊಂಬರ್ಬೇಕಾಗಿತ್ತು. ನಿಮ್ಮ ಜಾಬಲ್ಲಿ ದುಡ್ಡು ಹುಡುಕ್ದೆ, ಏನೂ ಇರಲಿಲ್ಲ. ಅದಕ್ಕೆ ನೀನು ಸಂಜೆ ಎಷ್ಟೊತ್ತಿಗೆ ಬರ್ತೀರಾ, ಬರುವಾಗ ದುಡ್ಡು ತರ್ತೀರೇನೋ ಅಂತ ಕೇಳಿದೆ. ಹ್ಞೂ, ನಾನು ದುಡ್ಡಿನ ಗಿಡ ಹಾಕಿದ್ದೀನಿ, ಬರ್ಬೇಕಾದ್ರೆ ನಿಮಗೋಸ್ಕರ ಎಲ್ಲ ಕಿತ್ಕೊಂಡು ಬಂದು ಕೊಡ್ತೀನಿ. ಏನ್ ತಿಳ್ಕೊಂಡಿದ್ದೀನಿ, ನನ್ನ ಹತ್ರ ದುಡ್ಡೆಲ್ಲ ಇದೆ. ಲಾಯರ್ ಹತ್ರ ಹೋದ್ರೆ ಲಾಯರ್ ನನಗೆ ದುಡ್ಡು ಕೊಡಲ್ಲ, ನಾನೇ ಲಾಯರ್ ದುಡ್ಡು ಕೊಡ್ಬೇಕು. ಇವ್ನು ಬೇರೆ ಗೋಲ್ಡ್ ನನಗೆ, ಲೇ ಇವಾಗ ನನಗೆ ಯಾವ ಜನನು ದುಡ್ಡು ಕೊಡಲ್ಲ ಕಣೆ, ಇನ್ವೆಸ್ಟರ್ ದುಡ್ಡು ಕೊಡಲ್ಲ ಕಣೆ. ಈ ಕೇಸ್ ಡೀಲ್ ಆಗೋ ತನಕ ಆ ಲಾಯರ್ ಫೀಸ್ನು ನೀನೇ ಕಟ್ಟುವಂತ ಬಾಂಬೆ ಪಾರ್ಟಿ ನನ್ನ ತಲೆ ಮೇಲೆ ಗೂಬೆ ಕೂರಿಸೋ ಇದ್ದಾನೆ. ನನ್ನ ಹತ್ರ ದುಡ್ಡಿಲ್ಲ ಅಂತ ಜನ ಕೇಳಕ್ಕಾಗತ್ತೆ? ಜನನೇನಾದ್ರು ಕೇಳಿದ್ರೆ ಕೆರ ತಗೊಂಡು ಜ್ವರ ಬರೋ ತನಕ ಹೊಡಿತಾರೆ. ಅಯ್ಯೋ, ಹೀಗಾಗ್ಬಿಟ್ರೆ ದಿನಸಿ ಪದಾರ್ಥಕ್ಕೆ ಏನ್ರಿ ಮಾಡುದು? ಏನ್ ಅಡಿಗೆ ಮಾಡ್ಲಿ, ನಾವೇನ್ ಊಟ ಮಾಡೋಣ? ಮಗುಗೆ ಏನ್ರಿ ಹಾಕ್ಲಿ ನಾನು? ಮುಲ್ಲಾ ಸಾಬಿಗೆ ಹೇಳಿದ್ದೀನಿ, ಎರಡು ತಲೆ ಕಳಿಸ್ತಾನಂತೆ, ಟಗರಿಂದು ಸಾರು ಮಾಡು, ಮುದ್ದೆ ಹಾಕೊಂಡು ಇಬ್ರು ಚೆನ್ನಾಗಿ ಜಡಿಯೋಣ. ನನ್ನ ಹತ್ರ ಇಲ್ಲ ಅಂತ ಹೇಳಿದ್ನಲ್ಲ, ನೋಡು ನನ್ನ ಹತ್ರ ದುಡ್ಡು ಇಲ್ದಿದ್ದಾಗ ನೀನ್ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಾ ಇದ್ದೆ? ಏನ್ ಮಾಡ್ತಿದ್ದೆ? ಕಂಪ್ನಲ್ಲಿ ಮಗುನ ಇಟ್ಕೊಂಡು ನಿಮ್ಮಅಪ್ಪನ ಮನೆ ಕೂತ್ಕೊಂತ ಇರ್ಲಿಲ್ವಾ? ಹಂಗಂತ ಇವಾಗ ನಿಮ್ಮಅಪ್ಪನ ಮನೆ ಕೂತ್ಕೊಂತ ನಾನು ಹೇಳ್ತಾ ಇಲ್ಲ. ಹೋಗ್ಬಿಟ್ಟು ದಿನಸಿಗೆ ಎಷ್ಟು ಬೇಕು, ಮಗುಗೆ ಏನೇನು ಬೇಕು, ಫೆರೆಕ್ಸ್ಗೆ ಎಷ್ಟು ಬೇಕು, ಅದಕ್ಕೆ ಎಷ್ಟು ಬೇಕು, ಇದಕ್ಕೆ ಎಷ್ಟು ಬೇಕು ಅಂತೆಲ್ಲ ಲೆಕ್ಕ ಹಾಕೊಂಡು ಅಷ್ಟು ದುಡ್ಡು ಈಸ್ಕೊಂಬಾ. ಇಲ್ಲ ರೀ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ನಮ್ಮಅಪ್ಪನ ಮನೆಗೆ ದುಡ್ಡು ಕೇಳೋದಕ್ಕೆ ಹೋಗೋದಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಈಗಲಾದರೂ ನೀವು ಸಂಪಾದನೆ ಮಾಡಿ ನನ್ನ ಮಗುನ ಚೆನ್ನಾಗಿ ನೋಡ್ಕೋತಿದ್ದೀರ ಅಂತ ಅವ್ರು ಅನ್ಕೊಂಡಿದ್ದಾರೆ. ನನ್ನ ಬಗ್ಗೆ ಕೊರ್ಗೋದನ್ನ ಅವ್ರು ಬಿಟ್ಬಿಟ್ಟಿದ್ದಾರೆ. ಇವಾಗ ನಾನು ಹೋಗಿ ನಮಗೆ ತಿನ್ನಕ್ಕೆ ಗತಿ ಇಲ್ಲ, ನನ್ನ ಮಗುಗೆ ಹಾಲಕ್ಕೆ ದುಡ್ಡಿಲ್ಲ, ನನಗೆ ದುಡ್ಡು ಕೊಡ್ರಿ ಅಂತ ಕೇಳಿ ಅವ್ರ ಸಂತಾನ ಇನ್ನೂ ಹೆಚ್ಚು ಮಾಡಲ್ಲ. ನೀವು ಬೇಕಾಗಿ ಮಾಡ್ಕೊಳ್ರಿ, ನಾನು ಹೋಗಲ್ಲ. ಬೇಡ ಕಣೆ, ನೀನು ಹೋಗ್ಬೇಡ, ಏನು ಕೇಳ್ಬೇಡ, ಏನು ಮಾಡ್ಬೇಡ, ನನ್ನನ್ನು ಮಾತ್ರ ದುಡ್ಡು ಕೊಡು, ದುಡ್ಡು ಕೊಡು ಅಂತ ಪೀಡಿಸ್ಬೇಡ್ವೆ. ಏಯ್, ನನ್ನ ಹತ್ರ ದುಡ್ಡಿರೋ ತನಕ ನಿನಗೆ ಕೊಟ್ಟಿದ್ದೀನಿ, ಕೇಳಿ ಕೇಳಿದಷ್ಟು ಕೊಟ್ಟಿದ್ದೀನಿ. ಯಾಕೆ ಖರ್ಚು ಮಾಡಿದೆ, ಎಷ್ಟು ಖರ್ಚು ಮಾಡಿದೆ ಅಂತ ಯಾವತ್ತಾರ ಲೆಕ್ಕ ಕೇಳಿದ್ದೀನೇನೆ? ಕೇಳಿಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ ಕಣೆ ಕೊಡೋದಕ್ಕೆ. ನೋಡು, ಏನು ಬೇಕಾದ್ರೂ ಮಾಡ್ಕೊ, ಏನು ಬೇಕಾದ್ರೂ ಮಾಡ್ಕೊ, ನೀನು ನನ್ನನ್ನು ಮಾತ್ರ ದುಡ್ಡು ಕೇಳ್ಬೇಡ, ಬರ್ತೀನಿ. ರೀ
ಈ ಹೊಲಸ ರಾಜಕಾರಣಿಗಳಿಗೆ 11 ಸೂತ್ರ ಅಲ್ಲ 11,000 ಸೂತ್ರಗಳು ಹಾಕಿದ್ರು ಈ ದೇಶ ಏನು ಉದ್ಧಾರ ಆಗಲ್ಲ. ಉದ್ಧಾರ ಆದ್ರೆ ಸ್ವಿಸ್ ಬ್ಯಾಂಕ್ ಒಂದೇ ಉದ್ಧಾರ ಆಗೋದು.